केंद्र सरकार रैतर उत्पन्न माराट व्यवस्थे तुपड़ी तंदा विरोधी एपिएंसी अड़के वर्तक संघ प्रतिभा राज्य सरकार एपीएमसी सेस पॉइंट 35 शेकड़ा विरोधी मारुकटे होरगडे खरीदिगे यावुदे सेस इल्लदे एल्ला कडे एकरूप तेरिगे व्यवस्थे माडबेकु एंदु ओत्तायिसि एपीएमसी प्रांगणद एदुरु अडिके वर्तकरु इंदु सत्याग्रहवन्न नडेसिदरु एपीएमसी प्रांगणदल्ली इंदु अडिके व्यापारवन्न निल्लिसलागित्तु केंद्र सरकार रैतर उत्पन्नगळ माराट कायदेगे तिद्दुपडि तंदिद्दु ई कायदेय प्रकार रैतरु तावु बेळेद उत्पन्नगळन्न ಎಲ್ಲಿ ಬೇಕಾದರೂ ಮಾರಲು ಅವಕಾಶ ಇರುತ್ತದೆ ಆದರೆ ಎಪಿಎಂಸಿ ಪ್ರಾಂಗಣದ ಒಳಗೆ ವ್ಯಾಪಾರ ಮಾಡಲು ವರ್ತಕರು ತಾವು ಖರೀದಿ ಮಾಡುವ ಉತ್ಪನ್ನಗಳಿಗೆ ಶೇಕಡಾ 1ರಷ್ಟು ಸೆಸ್ ಕಟ್ಟಬೇಕಾಗಿದೆ ಇನ್ನ ಎಪಿಎಂಸಿ ಪ್ರಾಂಗಣದ ಹೊರಗೆ ನಡೆಯುವ ಖರೀದಿಗಳಿಗೆ ಯಾವುದೇ ರೀತಿಯ ಸೆಸ್ ಇರುವುದಿಲ್ಲ ಈ ತಾರತಮ್ಯ ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು ಹಾಗೆ ರಾಜ್ಯ ಸರ್ಕಾರ ಮನವಿಗೆ ಸ್ಪಂದಿಸಿ ತೆರಿಗೆಯನ್ನ ಪಾಯಿಂಟ್ 35 ಕ್ಕೆ ಇಳಿಸಿದೆ ಅದೇ ಡಿಸೆಂಬರ್ 15 ರಂದು ಏಕಾಏಕಿ ತೆರಿಗೆ ಸೆಸ್ ಅನ್ನು ಮತ್ತೆ ಶೇಕಡಾ 1ರಷ್ಟು ಹೆಚ್ಚಳ ಮಾಡಿರುವುದರಿಂದ ಎಪಿಎಂಸಿ ಪ್ರಾಂಗಣದ ಒಳಗೆ ವ್ಯವಹಾರ ನಡೆಸುವುದಕ್ಕೆ ಕಷ್ಟ ಸಾಧ್ಯವಾಗಿದೆ ಎಂದರು ಒಂದು ವಸ್ತುವಿಗೆ ಒಂದೇ ಊರಿನಲ್ಲಿ ಒಂದು ಜಾಗದಲ್ಲಿ ಮಾಡುವ ಖರೀದಿಗೆ ತೆರಿಗೆ ಮತ್ತೊಂದು ಜಾಗದಲ್ಲಿ ಮಾಡುವ ಖರೀದಿಗೆ ಯಾವುದೇ ತೆರಿಗೆ ಇರೋದಿಲ್ಲ ಎನ್ನುವ ಕಾನೂನೆ ಅವೈಜ್ಞಾನಿಕವಾಗಿದೆ ಇದು ಎಪಿಎಂಸಿ ಒಳಗೆ ವ್ಯವಹಾರ ಮಾಡುವ ವರ್ತಕರ ಉಳುವಿನ ಪ್ರಶ್ನೆಯಾಗಿದೆ ಎಂದು ಹೇಳಿದರು ನಾವು ಮಾರ್ಕೆಟ್ ಫೀಸ್ ಬಗ್ಗೆ ಇದು ತೆರಿಗೆ ಇದನ್ನ ಸ್ಟ್ರೈಕ್ ಮಾಡ್ತಾ ಇದೀವಿ ಕಾರಣ ಇಷ್ಟೇ ಕಳೆದ 4 ತಿಂಗಳ ಕೆಳಗೆ ಕೇಂದ್ರ ಸರ್ಕಾರ ಮಾರ್ಕೆಟ್ ಫೀಸ್ ಅನ್ನು ರದ್ದುಪಡಿಸಿತು ಎಲ್ಲಾ ಕಡೆ ಎಪಿಎಂಸಿ ಯಾರ್ಡ್ ಅನ್ನು ಅವರು ಟಚ್ ಮಾಡಲಿಲ್ಲ ಎಪಿಎಂಸಿ ಯಾರ್ಡ್ ಅಲ್ಲಿ ಮೊದಲು 1.5% ಇತ್ತು ಎಲ್ಲಾ ಕಡೆ ಆದರೆ ಎರಡು ಯಾರ್ಡ್ ಮಾತ್ರ ಸೀಮಿತವಾಗಿ 1% ಅನ್ನು ರಾಜ್ಯ ಸರ್ಕಾರ ಮಾಡ್ತು ಅದನ್ನ ನಾವು ಹೊರಗಡೆ ಜೀರೋ ಇದೆ ಒಳಗಡೆ 1% ಇರೋದ್ರಿಂದ ನಮಗೆ ತುಂಬಾ ವ್ಯವಹಾರ ಮಾಡಕ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಅವಾಗ ಮುಖ್ಯಮಂತ್ರಿಗಳನ್ನ ನಮ್ಮ ಎಂಪಿ ಅವರು ಮತ್ತೆ ಆರ್ ಜ್ಞಾನೇಯರ ಮುಖಾಂತರ ಕಂಡ್ವಿ ಕೊನೆಗೆ ಅವರು ನಮ್ಮ ಎಲ್ಲಾ ಸಮಸ್ಯೆನ ಸ್ಪಂದಿಸಿ ಇಡಿ ಕರ್ನಾಟಕದಿಂದ 35 ಪೈಸನ ಅವರು ಅಂದ್ರೆ ನಾವು 10 ಪೈಸ ಕೇಳಿ 15 ಪೈಸ ಹೇಳಿದ್ವಿ ಅವರು 50 ಪೈಸ ಬಂದ್ರು ಕೊನೆಗೆ ಈ 35 ಪೈಸನ ಜಾರಿ ಮಾಡಿದ್ರು ಕಳೆದ 3 ತಿಂಗಳು ಇದು ಸುಲಲಿತ ನಡೆಯುತ್ತಿತ್ತು ಈ ಕರೋನಾದಿಂದ پورا ಮಾರ್ಕೆಟ್ ಬಂದ್ ಆಗಿದ್ದಂತ ಸಮಯದಲ್ಲಿ ಕೊನೆಗೆ ನಾವು ರಾಜಿಯಾಗಿ 35 ಪೈಸ ಒಪ್ಪಿಕೊಂಡು ಬಿಟ್ಟು ಇಡಿ ರಾಜ್ಯದಾದ್ಯಂತ ಜಾರಿ ಬಂದಿತ್ತು ಈಗ ಒಂದು 3 ತಿಂಗಳು ಸಹ ನಡೆದಿಲ್ಲ ಈಗ ಮತ್ತೆ ಯಥಾಸ್ಥಿತಿಗೆ ಬರ್ತಾ ಇತ್ತು ಮಾರ್ಕೆಟ್ ಅಲ್ಲ ಅಂತ ಸಮಯದಲ್ಲಿ ಆ 35 ಪೈಸನ ತೆಗೆದುಬಿಟ್ಟು ಮತ್ತೆ 1 ರೂಪಾಯಿ ಮಾಡಿ ಏಕಾಏಕಿ ಯಾರಿಗೂ ಗೊತ್ತಿಲ್ಲ ಇದಕ್ಕಿದಂಗೆ 15 ತಾರೀಕು ರಾತ್ರಿ ಸಾಯಂಕಾಲ ಮೆಸೇಜ್ ಬಂದಿದೆ ಅವತ್ತಿಂದಲೇ ಇಲ್ಲಿ ಆಕರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಒಳಗಡೆ 1 ರೂಪಾಯಿ 1% ಆಗಿದೆ ಇವತ್ತಿಗೂ ಹೊರಗಡೆ 1 ರೂಪಾಯಿ ಇಲ್ಲ ಯಾವುದೇ ಒಂದು ಪೈಸಾ ಎಪಿಎಂಸಿ ಇಲ್ಲ ಈಗ ನೋಡಿ ನಮ್ದು ಒಂದು ಲೋಡ್ ಗೆ 1 ಕೋಟಿ ರೂಪಾಯಿ ಅಡಿಕೆ ಆಗ್ತದೆ ಹೊರಗಡೆ ಮಾಡೋರಿಗೆ 1 ಲಕ್ಷ ರೂಪಾಯಿ ಟ್ಯಾಕ್ಸ್ ಉಳಿಯುತ್ತೆ ಈಗ ಅವರ ಮೇಲೆ ನಾವು ಕಾಂಪಿಟೇಷನ್ ಮಾಡಕ ಆಗಲ್ಲ ಎಪಿಎಂಸಿ ಎರಡು ಇದೇ ತರ ಆದ್ರೆ ಮುಚ್ಚಿ ಹೋಗ್ತದೆ ಈಗ ಇರೋರೆಲ್ಲ ಇದು 1% ಅನ್ನ ಏನಾದರೂ ಮಾಡಿದ್ರೆ ಇನ್ನ 3 ತಿಂಗಳು ಅಥವಾ 6 ತಿಂಗಳಲ್ಲಿ ಎಲ್ಲ ಹೊರಗಡೆ ಹೋಗ್ತಾರೆ ಅದರಿಂದ ಯಾವುದೇ ಕಾರಣಕ್ಕೆ ಎಪಿಎಂಸಿ ಎರಡು ನಡೆಯಲ್ಲ ಇವರು ಏನು ನಾವು ಹೇಳೋದಿಷ್ಟೇ ಹೊರಗೆ ಮತ್ತೆ ಒಳಗೆ ಹೊರಗೆ ಹಾಗೆ ಜೀರೋ ಇದೆಯೋ ಒಳಗೂ ಅದೇ ತರ ಜೀರೋ ಮಾಡಿ ಅಂತ ನಮ್ದು ಈಗಲೂ ಆಗ್ರಹ ಇದೆ ಅದು ಏನೋ 35 ಪೈಸಾ ಅವರು ಖರ್ಚಿಗೆ ಅಂತ ತಂದಿದ್ರು ಅದು ಇವನ್ನ ನಾವು ಅವ್ರ ಹತ್ರ ರಾಜಿ ಆಗಿಬಿಟ್ಟು ಪರವಾಗಿಲ್ಲ ಕಷ್ಟ ಆದರೂ ನಾವು ಮಾಡೋಣ ಈ ವ್ಯವಸ್ಥೆ ಉಳಿಸೋಣ ಅಂತೇಳಿ ನಾವು ಒಪ್ಪಿಕೊಂಡು ಮುಂದರಿತಾ ಇದ್ವಿ ಈ 1% ಮಾಡಿದ್ರಿಂದ ನಮಗೆ ವ್ಯಾಪಾರ ಮಾಡಕ ಆಗ್ತಿಲ್ಲ ಅದನ್ನ ಒಳಗೆ ಮತ್ತೆ ಹೊರಗೆ ಒಂದೇ ಮಾಡಿ ಅಂತೇಳಿ ನಾವೆಲ್ಲರೂ ಆಗ್ರಹಿಸಿ ಇವತ್ತಿಂದ ಬಾಗಲಾಗ್ತಾ ಇದ್ದೀವಿ ಶಂಕರಪ್ಪ